ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವರ್ಲ್ಡ್ ಕನ್ನಡ. ಬೆಂಗಳೂರು ಅಂತ ಸಿಟಿಯಲ್ಲೇ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಅಥವಾ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಎಲ್ಲದಕ್ಕೂ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ನ ಒಬ್ರು ತಗೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇದು ಬಂದು ನಾನಿರುವಂಥದ್ದು ಕೊಳ್ಳೇಗಾಲದಲ್ಲಿ, ಕೊಳ್ಳೇಗಾಲದಲ್ಲೇ ಈ ಕಸ್ಟಮರ್ ಇರೋದು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ನನ್ನ ಹೆಸರು ರಂಗನಾಥ್ ಅಂತ. ನಾನು ಕೊಳ್ಳೇಗಾಲದಲ್ಲಿ ಕೋಕೋ ಕೋಲಾ ಡಿಸ್ಟ್ರಿಬ್ಯೂಟರ್ ನಡೆಸ್ತಾ ಇದ್ದೀನಿ. ನಾನು ಸುಮಾರು ದಿವಸದಿಂದ ಇವಿ ವೆಹಿಕಲ್ ತಗೋಬೇಕು ಅಂತ ತುಂಬ ಆಸೆ ಇತ್ತು. ಈಗ ಅದೇ ರೀತಿ ತಗೊಂಡಿದ್ದೀನಿ. ಇದರಿಂದ ನಮಗೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ, ಯಾವುದೇ ರೀತಿ ಪೊಲ್ಯೂಷನ್ ಇರೋದ್ರಲ್ಲ. ಹಾಗೆ ನನ್ನ ಆದಾಯನೂ ಸಹ ಹೆಚ್ಚಾಗಿದೆ. ಮುಂಚೆ 700-800 ರೂಪಾಯಿ ಡೀಸೆಲ್ ಖರ್ಚು ಮಾಡ್ತಾ ಇದ್ದೆ, ಆದರೆ ಇವಾಗ 100 ಕಿಲೋಮೀಟ್ರಿಗೆ 100 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಅಲ್ಲಿಗೆ ನನಗೆ ದಿನಕ್ಕೆ 600-700 ರೂಪಾಯಿ ಆದಾಯ ಬರ್ತಾ ಇದೆ. ಅಂದ್ರೆ ಸೇವಿಂಗ್ಸ್ ಒಂದ್ ದಿನಕ್ಕೆ 700 ರೂಪಾಯಿಂದ 800 ರೂಪಾಯಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ. ಸೊ ಹಂಗಂದ್ರೆ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬಹುದು ಸರ್? ತಗೋಬಹುದು ಸರ್, ತುಂಬಾ ಒಳ್ಳೇದು ಪರಿಸರಕ್ಕೆ ಆಗ್ಲಿ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಆಗ್ಲಿ ಈ ವೆಹಿಕಲ್ ತುಂಬಾ ಒಳ್ಳೇದಾಗಿದೆ. ಈ ಮುಂದೆನೂ ಸಹ ನೀವೆಲ್ಲ ಈ ವೆಹಿಕಲ್ ತಗೋಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಒಂದು ದಿನಕ್ಕೆ 600-700 ರೂಪಾಯಿ ಸೇವಿಂಗ್ಸ್ ಅಂತ ಹೇಳಿದ್ರೆ ತಿಂಗಳಿಗೆ 20-21 ಸಾವಿರ ಸೇವಿಂಗ್ಸ್ ಆಗುತ್ತೆ. ಓವರ್ಆಲ್ ಆಗಿ ಒಳ್ಳೆ ಉಳಿತಾಯ ಆಗುತ್ತೆ ಇವಿ ವೆಹಿಕಲ್ ಇಂದ. ಹಾಗಾಗಿ ಇವಿ ವೆಹಿಕಲ್ಗಳನ್ನ ಆರಾಮಾಗಿ ತಗೋಬಹುದು. ಇವರ ಫುಲ್ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ.